ನಮಸ್ತೆ ಎಲ್ಲರಿಗೂ. ಇವತ್ತು ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ, ನಿನ್ನೆ ಈ ತರ ಪಂಪ್ಕಿನ್ ಸಿಹಿ ಕುಂಬಳಕಾಯಿ ಒಳಗ್ಬಿಟ್ಟು ಗಾರ್ಗೆ ಅಂತ ಮಾಡಿದ್ವಿ. ನಾನು ವಿಡಿಯೋ ಇನ್ನು ನೋಡ್ತಾ ಇದ್ರೆ ದಯವಿಟ್ಟು ನೋಡಿ, ಅದು ಇನ್ನ ಮಿಕ್ಕಿತ್ತು, ಅದರಿಂದ ಕಾಯಿ ಕಡುಬು ಅಂತ ಮಾಡಕ್ ರೆಡಿ ಮಾಡ್ತಾ ಇದಾರೆ ನೋಡಿ. ನಮಸ್ತೆ ಮಾಡ್ತಾ ಇದಾರೆ, ಅದರಿಂದ ಕಾಯಿ ಕಡುಬು ಅಂತ ರೆಸಿಪಿ ಮಾಡ್ತಾರೆ. ಇವಾಗ ಹೇಗ್ ಮಾಡೋದಂತ ತೋರಿಸ್ತೀನಿ. ಅದನ್ನು ತುರಿಬೇಕು, ಅದಕ್ಕೆ ತುರಿತಾ ಇದೀವಿ ನೋಡಿ. ನಮ್ಮ ಅಮ್ಮನೇ ತುರಿದಿದ್ದು, ನಾನೇನ್ ತುರಿದಿಲ್ಲ ಇವತ್ತು. ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಮಾಡಿದ್ರೆ ನಮ್ಗೆ ಹೇಗ್ ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಫೀಡ್ಬ್ಯಾಕ್ ಏನಾದ್ರು ಹೇಳೋದಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಮ ಅಮ್ಮ ಮಾಡ್ತಾರೆ ಅಡುಗೆ ಎಲ್ಲ ಹೇಗ್ ಬರ್ತಾ ಇದೆ ಅಂತ ತಿಳಿಸಿ. ಅವ್ರು ಕೇಳ್ತಾ ಇದಾರೆ ಹೇಗೆ ಏನಾದ್ರು ಬರ್ದ ಹಾಕಿದಾರ, ಏನಾದ್ರು ಹಾಕಿದಾರ, ಯಾರು ಏನ್ ಹೇಳಿದ್ರು ಅಂತ. ನಾನು ಹೇಳಿದೀನಿ ಒಂದ್ ಎರಡ್ ಮೂರ್ ಕಮೆಂಟ್ಸ್ ಮೇಲಷ್ಟೇ ನೆನ್ನೆಯಿಂದ ಅದನ್ನ ಹೇಳಿದೀನಿ. ಅವ್ರು ಕೇಳ್ತಾರೆ ಇದಾರೆ ಯಾರೇನ್ ಹೇಳಿದ್ರು, ಯಾರೇನ್ ಹೇಳಿದ್ರು ಅಂತ. ಸರಿ ನೋಡೋಣ ನೆಕ್ಸ್ಟ್. ಹಾಗೆ ಇನ್ನೊಂದು ವಿಷಯ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವ್ದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಇಮಿಡಿಯೇಟ್ ನಿಮಗೆ ನೋಟಿಫಿಕೇಶನ್. ಪ್ರಿಪೇರ್ ಮಾಡ್ಕೊಂಡಿದ್ ರೆಡಿ ಆಗಿದೆ. ಏನ್ ಮಾಡ್ಬೇಕು ಅಂತ ನಮ್ಮ ಮನೆ ಹೇಳ್ತಾರೆ ಹೇಳಮ್ಮ. ಇದು ಪರಂಗಿ ಕಾಯಿ ತುರಿದಿರೋದು, ಸಿಹಿ ಕುಂಬಳಕಾಯಿ ತುರಿದಿರೋ ತುರಿ ಇದು. ಇದಕ್ಕೆ ಏನೇನು ಅಂದ್ರೆ ಒಂದ್ ಅರ್ಧ ಬಟ್ಲ ಅಕ್ಕಿ ರವೆ, ಅಕ್ಕಿ ರವೆ ಇಲ್ಲ ಅಂದ್ರೆ ಬರೀ ಗೋಧಿ ರವೆ ಹಾಕೋದು. ಒಂದ್ ಬಟ್ಲು ಗೋಧಿ ರವೆ, ಎರಡ್ ಬಟ್ಲು ಬೆಲ್ಲ. ಇಷ್ಟು ಕಾಯಿ ತುರಿ, ಇಷ್ಟು ಕಾಯಿ ತುರಿಗೆ ಇಷ್ಟು ಸಾಮಾನ್ಯ ಏಲಕ್ಕಿ ಪುಡಿ, ಶುಂಠಿ ಪುಡಿ. ಇದನ್ನ ಕಟ್ಟಕ್ಕೆ ಬಾಳೆದೆಲೆ, ಅರ್ಶನದೆಲೆ, ಅರ್ಶನದೆಲೆ ಕಟ್ಟಿದ್ರೆ ಚೆನ್ನಾಗಿರ್ತದೆ, ಅರ್ಶನದೆಲೆ ಇಲ್ಲ ಅಂದ್ರೆ ಬಾಳೆದೆಲೆ. ಈಗ ಎಲ್ಲ ಸಾಮಾನು ಜೋಡಿಸ್ಕೊಂಡಿರೋದಾಗೈತೆ. ಈ ತುರಿಗೆ ನಾನು ಗೋಧಿ ರವೆ ಹಾಕ್ತದೀನಿ. ಗೋಧಿ ರವೆ ಎಷ್ಟು? ಗೋಧಿ ರವೆ ಇದ್ರಲ್ಲೊಂದು ಬಟ್ಲು ಹಾಕ್ತದೀನಿ. ಇಷ್ಟು ತುರಿಗೆ ಇಷ್ಟು ಅಕ್ಕಿ ರವೆ ಹಾಕ್ತದೆ, ಒಂದ್ ಅರ್ಧ ಬಟ್ಲು ಅಕ್ಕಿ ರವೆ. ಇಲ್ಲ ಅಂದ್ರೆ ಬರೀ ಗೋಧಿ ರವೆನೆ. ಒಂದ್ ನಿಮ್ಗೆ ಎಷ್ಟು ಬೇಕಾ ಎಷ್ಟು ತುರಿಗೆ ಅವನ್ ನೋಡಿ ಹಾಕಿಡ್ರಿ. ನಾನು ಇಷ್ಟು ತುರಿಗೆ ಒಂದ್ ಬಟ್ಲು ಗೋಧಿ ರವೆ, ಅರ್ಧ ಬಟ್ಲು ಅಕ್ಕಿ ರವೆ ಹಾಕ್ತದೀನಿ. ಅದನ್ನ ಒಂದ್ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ, ನನ್ನ ಕೈಯಲ್ಲೇ ಮಿಕ್ಸ್ ಮಾಡ್ತದೀನಿ. ಮಿಕ್ಸ್ ಮಾಡಿ ಒಂದ್ ಅರ್ಧ ಗಂಟೆ ಇದನ್ನ ನೆನೆಸ್ಬೇಕು. ಇದೆಲ್ಲ ಚೆನ್ನಾಗಿ ನೆನೆದ್ಮೇಲೆ ಆಮೇಲೆ ಬೆಲ್ಲ ಹಾಕಿ ಒಂದ್ ಕಲಸಿ ಕಲಸಿ ಕಡುಬು ಕಟ್ಟಬೇಕು. ಕಡುಬು ಕಟ್ಟಿ ಆಮೇಲೆ ಬೇಯಿಸ್ಬೇಕು. ಈಗ ಫಸ್ಟ್ ಇದನ್ನ ಅರ್ಧ ಗಂಟೆ ನೆನ್ಸಿಡ್ಬೇಕು. ಹಂಗೆ ಕಲಸಿದ ತಕ್ಷಣ ಕಟ್ಟಿದ್ರೆ ಚೆನ್ನಾಗಿರಲ್ಲ. ಕಲಸಿದ ತಕ್ಷಣ ಕಟ್ಟಿದ್ರೆ ರವೆ ನೆನ್ಕೊಂಡಿರಲ್ಲ, ಅವಾಗ ತಿನ್ಬೇಕಾದ್ರೆ ಕಚ 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 ಅಂತ. ಈ ತರ ಕಲಸಿ ಒಂದ್ ಅರ್ಧ ಗಂಟೆ ಇದನ್ನ ನೆನ್ಸಿಟ್ಟು ಕೂಡ ನಾವು ಮುಚ್ಚಿ, ಅಷ್ಟೊತ್ತಿಗೆ ನಾವು ಬೆಲ್ಲ ಎಲ್ಲ ರೆಡಿ ಮಾಡ್ತೇವೆ. ನಮ್ದು ಇದು ಕಲಸಿದ್ದೆಲ್ಲ ಆಗಿದೆ. ಇದಕ್ ನಾನು ನೀರೇನು ಹಾಕಿಲ್ಲ. ಆ ಕಾಯಿನ ಹಸಿಗೆ ಅದು ರವೆ ನೆನಿತ್ತೆ. ಈಗ ಇದನ್ನ ಮುಚ್ಚಿಡೋಣ ಅರ್ಧ ಗಂಟೆ. ಆಮೇಲೆ ನಾವು ಈ ಬಾಳೆ ಎಲೆ ಹೆಂಗ್ ರೆಡಿ ಮಾಡ್ಕೆ ಅನ್ನೋದು ಅನ್ನೋದು ನಾನು ತೋರಿಸ್ತೀನಿ. ಇಷ್ಟಿಷ್ಟು ಕಟ್ ಮಾಡ್ಕೆ ಅದನ್ನ ಇದನ್ನ ಸೆಂಟ್ರಿನಾಗ ದೆಂಟ್ ತೆಗಿಬೇಕು. ಈ ತರ ಎಲೆ ಸೆಂಟರ್ನಾಗ ತೆಗೆದ್ದೇನೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇದು ಮಡ್ಸ್ಬೇಕಾದ್ರೆ ಎಲೆ ಮುರಿದೋಗುತ್ತೆ. ಅದಕ್ಕೋಸ್ಕರ ಈ ಸೆಂಟರ್ನಾಗ ಸ್ವಲ್ಪ ತೆಗೆದ್ದೆ ಅದನ್ನ. ಇದನ್ನ ಒಂದ್ ಸ್ವಲ್ಪ ಗ್ಯಾಸಿಗೆ ಬಿಸಿ ಮಾಡ್ಕೊಂಡ್ಬಿಡೋಣ. ಇವಾಗ ಬಾಳೆ ಎಲೆ ಇದು ಇದು ಒಡಿಬಾರ್ದು ಅಂದ್ರೆ ಒಂದ್ ಸ್ವಲ್ಪ ಇದನ್ನ ಈ ತರ ಬಿಸಿ ಮಾಡ್ಕೊಂಡ್ಬಿಡೋಣ. ಇದ ಈ ತರ ಬಿಸಿ ಮಾಡಿದ್ರೆ ಎಲೆ ಒಡೆದೋಗಲ್ಲ. ಇದು ಸ್ಮೂತ್ ಆಗುತ್ತಲ್ಲ, ಇದು ಬಿಸಿ ಮಾಡ್ಬಿಟ್ರೆ ಸ್ಮೂತ್ ಆಗುತ್ತೆ ಎಲೆ. ಇದೇ ಈ ತರ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡೋಣ. ಸರಿ ಇದಾಯ್ತು ನೋಡು, ಈಗ ಎಷ್ಟು ಸ್ಮೂತ್ ಆಗಿದೆ. ಇದು ನೆನಕೊಂಡ್ಮೇಲೆ ಇದನ್ನ ಯಾವ ತರ ಕಟ್ಟೋದು ಅನ್ನೋದು ನಾನು ತೋರಿಸಿದ್ದೆ. ಇವಾಗ ನೆನೆದಾಗಿದೆ, ಇದಕ್ಕೆ ಎಲಕ್ಕಿ ಪುಡಿ ಹಾಕ್ತದಲ್ಲಿ. ಎಲಕ್ಕಿ ಪುಡಿ ಎಷ್ಟಮ್ಮ? ಒಂದ್ ಸ್ಪೂನ್ ಅಷ್ಟು ಹಾಕಿದ್ರಿ? ಒಂದ್ ಸ್ಪೂನ್ ಅಷ್ಟು ಎಲಕ್ಕಿ ಪುಡಿ ಹಾಕ್ತದಲ್ಲಿ. ಒಂದ್ ಎರಡು ಸ್ಪೂನ್ ಶುಂಠಿ ಪುಡಿ ಹಾಕ್ತದಲ್ಲಿ.
ಫಸ್ಟ್ ಇದನ್ನೊಂದ್ಸರಿ ತಯಾರಿಸಿ ಬಿಡೋಣ. ಇದು ಚೆನ್ನಾಗಿ ನೆಂದದೆ ಇವಾಗ. ಇದನ್ನ ಬೆಲ್ಲ ಸೇರಿಸಿ ಕಟ್ಟದೆ ಯಾವ ತರ ನಾನು ತೋರಿಸ್ತೀನಿ. ಅರ್ಧ ಗಂಟೆ ನೆನೆಸಿದ್ದಲ್ಲ, ಇನ್ನೊಂದು ಅರ್ಧ ಗಂಟೆ ನೆನೆಸಿದೀನಿ. ನಿಮಗೆ ಟೈಮ್ ಇದ್ರೆ ಒಂದು ಮುಕ್ಕಾಲು ಗಂಟೆನೂ ನೆನೆಸ್ಬೋದು, ನಾವು ಅರ್ಧ ಗಂಟೆ ನೆನೆಸಿದೀನಿ. ಇದು ಚೆನ್ನಾಗಿ ನೆಂದಿದೆ. ಆಕ್ಚುಲಿ ಅರಿಶಿನದೆಲೆಯಲ್ಲಿ ಕಟ್ತಾರೆ, ಅರಿಶಿನದೆಲೆನೇ ಕಟ್ಟಬೇಕು. ಅರಿಶಿನದೆಲೆ ಇಲ್ಲ, ಅರಿಶಿನದೆಲೆ ಇಲ್ಲ ಅಂದ್ರೆ ಬಾಳೆದೆಲೆ ಕಟ್ಟಬೇಕು. ಒಂದ ಎರಡು ಎಲೆ ಇತ್ತ ಅಂದ್ರೆ ಅದ್ರೊಳಗೆ ಕಟ್ಬೇಕಂದ್ರೆ ಒಂದೊಂದು ಪೀಸ್ ಅರಿಶಿನದೆಲೆ ಕಟ್ರಿ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಪೂರ್ತಿ ಇಲ್ಲ, ಅದಕ್ಕೆ ಒಂದೆರಡು ಪೀಸ್ ಇದೆ, ಅದನ್ನೇ ಸೆಂಟ್ರಲ್ ಇಡೋಣ ಅಂತ. ಸ್ಮೆಲ್ ಚೆನ್ನಾಗಿ ಬರುತ್ತೆ ಅರಿಶಿನದೆಲೆದು, ತುಂಬಾ ಚೆನ್ನಾಗಿ ಘಮ ಬರುತ್ತೆ. ಇದು ನನ್ನ ಬೆಲ್ಲ ಎಷ್ಟು ತರಂದಿನಿ, ಇದು ಅಗಳಿರಬಾರ್ದು, ಫುಲ್ ನಯಸ ನೆನಬೇಕು. ಒಂದೇ ಸರಿನೆ ಅಷ್ಟು ಬೆಲ್ಲ ಮಿಕ್ಸ್ ಮಾಡಬಾರ್ದು, ಅದು ನೀರು ಹೊಡೆದೋಗುತ್ತೆ. ಅದಕ್ಕೆ ಇಷ್ಟಿಷ್ಟೇ ಇಷ್ಟಿಷ್ಟೇ ಬೆಲ್ಲ ಇದನ್ನು ಕಲಸಿ ಕಲಸಿ ನಾವು ಕಡುಗೆ ಕಟ್ಟಬೇಕು. ಫುಲ್ ನಯಸಾಗಿ ತದ್ಕೊಂಡಿದ್ದೀರಾ? ಫುಲ್ ನಯಸ ತದಿಬೇಕು ಬೆಲ್ಲ. ಇದು ಒಂದೇ ಸರಿಗೆ ಬೆಲ್ಲ ಇಟ್ಟು ಮಿಕ್ಸ್ ಮಾಡಿಬಿಟ್ರೆ ಅದು ನೀರು ಹೊಡೆದು ಬಿಡುತ್ತೆ. ಸ್ವಲ್ಪನೇ ಕಲಸ್ಕೊಂತ ಬೆಲ್ಲ ಹಾಕಿ ಕಲಸ್ಕೊಂತ ಕಟ್ಟಬೇಕು. ನಾನು ಅರ್ಧ ತುರಿಗೆ ಅರ್ಧ ಬೆಲ್ಲ ಹಾಕೊಂಡ ಅರ್ಧ ಕಲಸ್ಕೊಂತ ನಾನು ಇವಾಗ ಫಸ್ಟ್ ಅರ್ಧ ಮುಗಿದ್ಮೇಲೆ ಮತ್ತಿನ ಅರ್ಧ ಕಲಸ್ಕೊಂತೀನಿ. ಬೆಲ್ಲ ಒಂದೊಂದು ಚೆನ್ನಾಗಿ ಕಲಸ್ಬೇಕು. ನಾನು ಈ ಕಟ್ಟೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಈ ಬಳೆದೆಲೆ ಮೇಲೆ ಒಂದು ಪೀಸ್ ಅರಿಶಿನದೆಲೆ ಹಾಕ್ತಾ ಇದ್ದೀನಿ. ಅರಿಶಿನದೆಲೆ ಜಾಸ್ತಿ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಪೀಸ್ ಅರಿಶಿನದೆಲೆ ಜಾಸ್ತಿ ಇದ್ರೆ ಫುಲ್ ಅರಿಶಿನದೆಲೆ ಕಟ್ಬಹುದು. ಅರಿಶಿನ ಎಲೆ ಇಲ್ಲ ಅಂದ್ರೆ ಒಂದು ಪೀಸ್ ಇದ್ರಲ್ಲಿ ಇಟ್ಕೋಬಹುದು, ಅದು ಇಲ್ಲ ಅಂದ್ರೆ ಬರೀ ಬಳೆದೆಲೆಯಲ್ಲಿ ಕಟ್ಬಹುದು. ನಾನು ಇಷ್ಟಿಷ್ಟು ಇಡ್ತಾ ಇದ್ದೀನಿ. ಇದನ್ನ ಇದು ಯಾವ ತರ ಮಾಡಿಸ್ಬೇಕು ಅಂದ್ರೆ ಇದನ್ನ ಈ ತರ ಮಾಡಿಸ್ಬೇಕು. ಒಂದ್ ಪದ್ರ ಈ ತರ ಮಾಡಿಸ್ಬೇಕು, ಆಮೇಲೆ ಒಂದ್ ಪದ್ರ ಈ ತರ ಮಾಡಿಸ್ಬೇಕು, ಒಂದ್ ಪದ್ರ ಈ ತರ. ಇದನ್ನ ಹಂಗೆ ಇಟ್ರೆ ಇದು ಬಿಚ್ಚೋಗುತ್ತೆ. ಅದಕ್ಕೆ ಒಂದು ಬಟ್ಟೆಯಲ್ಲಿ ದಾರ ಅಥವಾ ಬಟ್ಟೆ ಪೀಸಲ್ಲಿ ಕಟ್ಟಬೇಕು. ಇದನ್ನ ದಾರ ತಗೋಬಹುದು, ಇಲ್ಲಾಂದ್ರೆ ಈ ತರ ಈ ತರ ಬಟ್ಟೆ ಪೀಸಲ್ಲಿ ಕಟ್ಟಬೇಕು. ಇದನ್ನ ಅವಿಯಲ್ಲಿ ಬೇಯಿಸ್ಬೇಕು. ಒಂದ್ ಪಾತ್ರೆಯಲ್ಲಿ ಕೆಳಗಡೆ ನೀರ್ ಹಾಕಿ ಮೇಲೆ ಕಣ್ಣಿದ್ದು ಏನಾದ್ರೂ ನಿಮ್ ಮನೇಲಿ ಇದ್ರೆ ಅದ್ರೊಳಗೆ ಈ ತರ ಇಡಿ. ಇಟ್ಟ ಮೇಲೆ ಪೂರ್ತಿ ಕಟ್ಟದೆಲ್ಲ ಆದ್ಮೇಲೆ ಇದ್ರ ಮೇಲೆ ಒಂದ್ ಬಾಯಿ ಮುಚ್ಚಿ ಒಂದ್ 15-20 ನಿಮಿಷ ಬೆಂದ್ರೆ ಇದು ಕಡಬು ಆಯ್ತು ಅಂತ. ಈ ತರ ಇಡ್ಲಿ ಸ್ಟ್ಯಾಂಡ್ ಇಟ್ಟಿದೀನಿ ನಾನು, ಪಾತ್ರೆ ಕೂಡ ಇಡ್ಬೋದು. ಇಡ್ಲಿ ಸ್ಟ್ಯಾಂಡ್ ಗೆ ಈ ತರ ಹೋಲ್ಸ್ ಇರೋದಿದು, ಅವೈಲ್ ಬೇಸಕ್ಕೆ ಹೋಲ್ಸ್ ಇರೋದು ಇಟ್ಬಿಟ್ಟು ಬೇಯಿಸ್ತಾ ಇರೋದು. ಈ ತರ ಇಲ್ಲ ಅಂದ್ರೆ ಬಟ್ಟೆ ಕಟ್ಟಿರ್ಬೋದು. ಇದು ಇಡಕ್ಕೆ ಇಷ್ಟ ಇಲ್ಲ ಬಟ್ಟೆಯಲ್ಲಿ, ಈ ತರ ಫುಲ್ ಬಾಯಿ ಬಟ್ಟೆ ಕಟ್ಬಿಟ್ಟು ಬಟ್ಟೆ ಕಟ್ಸಾ ಇಟ್ಬಿಟ್ಟು ಮುಚ್ಚಬಹುದು. ಅದೇನ್ ಜಾಸ್ತಿ ಇರಿಯಲ್ಲ, ಅದೊಂದು 4 ಹಿಡಿಬಹುದು. ಇದಾದ್ರೆ ಇದ್ರ ಫುಲ್ ಹಿಡಿಬೋದಾ? ನೋಡಿ ಈ ತರ ಕಟ್ಟಿ ಕಟ್ಟಿ ಇಡೋಣ. ಕಟ್ಟೋದೆಲ್ಲ ಮುಗಿದಿದೆ, ಇದಕ್ಕೆ ನಾನು ಇಲ್ಲಿ ಮುಚ್ತಾ ಇದ್ದೀನಿ. ಮುಚ್ಚೋದೆಲ್ಲ ಆದ್ಮೇಲೆ
ಸ್ವಲ್ಪ ಲೂಸ್ ಇದೆ ಅಂತ ಅನ್ಸಿದ್ರೆ ಏನಾದ್ರೂ ಒಂದ್ ವೈಟ್ ಇಟ್ಬಿಡಿ, ಎಲ್ಲಿ ಅವೇ ಏನಿದೆ ಅದು ಹೊರಗೆ ಬರಬಾರ್ದು. ಆತರ ಸ್ವಲ್ಪ ಏನಾದ್ರೂ ವೈಟ್ ಇಟ್ಬಿಡಿ, ಲೂಸ್ ಇದೆ ಅಂತ ಅನ್ಸಿದ್ರೆ ಮಾತ್ರ. ಬೆಂದಿದೆ ಇವಾಗ, ಇದನ್ನ ಜಾಸ್ತಿ ಹಾಕ್ ಮಾಡ್ತದೆ. ಅರ್ಧ ಗಂಟೆ ಆಯ್ತಾ? ಅರ್ಧ ಗಂಟೆ ಆಯ್ತು. ಬೆಂದಿದೆ ನೋಡ್, ಬೆಂದು ಬೆಂದಿರ್ತದ ಮಾಡಿ. ಇದಕ್ಕೆ ಹಾಲು ತುಪ್ಪ ಹಾಕಿಂದು ಊಟ ಮಾಡ್ಬೇಕು, ಇಲ್ಲ ತುಪ್ಪ ಹಾಕಿಂದಾನು ತಿನ್ಬೋದು. ಹಾಲ್ನೇ ಬಿಸಿ ಹಾಲು ಹಾಕಿಂದು ಕಲ್ಸಿಕೊಂಡು ಊಟ ಮಾಡಿದ್ರೆ ಬಹಳ ಚೆನ್ನಾಗಿ ಟೇಸ್ಟ್ ಇರ್ತದೆ. ನಿಮ್ಮ ಮಕ್ಕಳಿಗೆ ತಿನ್ಸ್ಬಿ, ನೀವು ತಿನ್ಬಿ, ಟೇಸ್ಟ್ ಮಾಡಿ ನೋಡಿ ಕಮೆಂಟ್ ಮಾಡಿ. ಓಪನ್ ಮಾಡಿ ನೋಡಿ, ಓಪನ್ ಮಾಡ್ತಾ ಇದೀನಿ. ಇದು ನೋಡಿ ಈ ತರ ಆಗಿದೆ. ಇದು ಕಟ್ಟಿದ ದಾರ ದಬ್ಬಿಸ್ತಾ ಇದೀನಿ. ಇದನ್ನೆಲ್ಲ ಪೂರ್ತಿ ಎಲೆ ಎಲ್ಲ ತೆಗೆದು ಓಪನ್ ಮಾಡಿ ಇಡಬೇಡ್ರಿ, ಹಂಗೆ ಇಡಿ. ಊಟ ಮಾಡಬೇಕಾದ್ರೆ ಬಿಚ್ಕೇಳ್ರಿ. ಹಂಗೆ ಇರ್ಬೇಕು, ಹಂಗಾದ್ರೆ ಇದು ಎರಡ್ ದಿನ ಇದ್ರು ಏನು ಆಗಲ್ಲ. ನೋಡಿ ಈ ತರ ಆಗಿದೆ. ಇದಕ್ ತುಪ್ಪ ಹಚ್ಚಿಕೊಂಡು ತಿನ್ಬೋದು, ಇಲ್ಲ ಹಾಲು ಬಿಸಿ ಹಾಲು ಹಾಕಿಂದು ಕಲ್ಸ್ಕೊಂಡು ಊಟ ಮಾಡಿದ್ರೆ ಬಹಳ ಚೆನ್ನಾಗಿರ್ತದೆ. ಥ್ಯಾಂಕ್ ಯು. ಇದು ನೋಡಿ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅನ್ನೋದ. ನಮಗೆ ಇದು ಗೊತ್ತಾಗ್ತದೆ, ನಮ್ಮ ಅತ್ತೆ ಇದನ್ನ ಜಾಸ್ತಿ ಮಾಡ್ತಾ ಇದ್ರು, ಅದಕ್ಕೆ ನಾನು ಇವಾಗ ಮಾಡ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ.